ಹಲೋ ಗೈಸ್, ನಿಮಗೆ ಎಲ್ಲೂ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದರೆ ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ನು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ ಆ್ಯಂಡ್ ಟ್ರಸ್ಟೆಡ್ ಆ್ಯಪ್ ಆಗಿದೆ ಗೈಸ್. ಆ್ಯಂಡ್ ಹಲವಾರು ಜನಕ್ಕೆ ಆಲ್ರೆಡಿ ಗೊತ್ತಾಗಿರ್ಬೋದು ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು. ಹೌದು ಗೈಸ್, ಅಪ್ಲಿಕೇಶನ್ನು ಒನ್ ಆಫ್ ದಿ ಗ್ರೇಟೆಸ್ಟ್ ಅಪ್ಲಿಕೇಶನ್ನು ಆ್ಯಂಡ್ ಎಲ್ರಿಗೂ ಕೂಡ ಸದ್ಯಕ್ಕೆ ಸಾಲ ಕೊಡ್ತಾ ಇದೆ. ಆ್ಯಂಡ್ ನೀವೇನಾದರೂ ಸ್ಯಾಲಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ, ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನೀವು ಇನ್ಸ್ಟಂಟ್ ಆಗಿ ಲೋನ್ನ ತೊಗೊಬೋದಾಗಿದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಪರ್ಸನಲ್ ಲೋನ್, ಬಿಸ್ನೆಸ್ ಲೋನ್ ಮತ್ತು ಇಲ್ಲಿ ಗೋಲ್ಡ್ ಲೋನ್, ಹೋಮ್ ಲೋನ್ ಮತ್ತು ಡಾಕ್ಟರ್ ಆ್ಯಂಡ್ CA ಲೋನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ವೆಹಿಕಲ್ ಲೋನ್ ಕೂಡ ಸಿಗುತ್ತೆ, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಈ ಒಂದು ಲೋನ್ ಕೂಡ ಸಿಗುತ್ತೆ. ಜೊತೆಗೆ ಲೋನ್ನ ಕೂಡ ನೀವು ಇಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು. ಎಲ್ಲ ಫೆಸಿಲಿಟಿಯನ್ನು ಎಲ್ಲ ಲೋನ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ಜೊತೆಗೆ ಕ್ರೆಡಿಟ್ ಕಾರ್ಡ್ಸ್ನು ಕೂಡ ನಿಮಗೆ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಇಲ್ಲಿ ನೀವು ಇನ್ಶೂರೆನ್ಸ್ ಕೂಡ ಬೈ ಮಾಡ್ಕೋಬೋದು. ಅಷ್ಟೆಲ್ಲ ಇಲ್ಲಿ ಆಪ್ಷನ್ಸನ್ನು ಕೊಡ್ತಾ ಇದೆ. ಒಂದು ದೊಡ್ಡ ಕಂಪನಿ ಗೈಸ್, ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಗೊತ್ತಾಗಿಲ್ಲ ಅಂದರೆ ಡೋಂಟ್ ವರಿ, ನಿಮಗೆ ತಿಳಿಸ್ಕೊಡ್ತೀನಿ, ವೇಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನು ಪರ್ಸನಲ್ ಲೋನ್ ಇನ್ಸ್ಟಂಟ್ ಆಗಿ ಡಿಸ್ಪೋಸ್ ಮಾಡಿ ಕೊಡುತ್ತೆ. ಸೊ ಮೊದಲದಾಗಿ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ಲೇ ಸ್ಟೋರ್ ಬಂದ್ಬಿಟ್ಟು ಇಲ್ಲಿ ನೀವು ಬಜಾಜ್ ಫಿನ್ಸವ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಹೌದು ಗೈಸ್, ಬಜಾಜ್ ಫಿನ್ಸವ್ ಅಪ್ಲಿಕೇಶನ್ನು, ಬಜಾಜ್ ಫಿನ್ಸವ್ ಮಾರ್ಕೆಟ್ಸ್ ಅಂತ ಹೇಳ್ಬಿಟ್ಟು ಲೋನ್ ಆ್ಯಪ್ ಇದು. ಆ್ಯಂಡ್ ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಇನ್ಸ್ಟಂಟ್ ಆಗಿ ಲೋನ್ ಪ್ರೊವೈಡ್ ಮಾಡುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಮೊದಲದಾಗಿ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, OTP ಬರುತ್ತೆ, OTP ಹಾಕ್ಬಿಟ್ಟು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಇಂಟರ್ಫೇಸ್ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಆಪ್ಷನ್ಸ್ ಅನ್ನೋದು ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ಪರ್ಸನಲ್ ಲೋನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲದಾಗಿ ನಿಮ್ಮ ಡೀಟೇಲ್ಸನ್ನು ಕೇಳುತ್ತೆ, ನಿಮ್ಮ ಡೀಟೇಲ್ಸನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಮೊದಲದಾಗಿ ಪ್ರೊಫೆಷನ್ ಕೇಳುತ್ತೆ, ನಿಮ್ಮ ಒಂದು ಪ್ರೊಫೆಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ, ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ. ನಂತರ ಇಲ್ಲಿ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿ ನಿಮ್ಮ ನೇಮ್ ಇದೆಯೋ ಅದೇ ಫುಲ್ ನೇಮನ್ನು ಇಲ್ಲಿ ಹಾಕ್ಕೊಳ್ಳಿ. ನಂತರ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡ್ ಹಾಕ್ಬಿಟ್ಟು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಟಿಕ್ ಮಾಡ್ಕೊಳ್ಳಿ. ನಂತರ ಇದನ್ನು ಟಿಕ್ ಮಾಡ್ಕೊಳ್ಳಿ, ಪರ್ಸನಲ್ ಡೀಟೇಲ್ಸ್. ನೀವು ಈ ಒಂದು ಪರ್ಮಿಷನ್ನ ಕೊಡಬೇಕಾಗಿರುತ್ತೆ. ಎಲ್ಲ ಎರಡು ಟಿಪ್ ಮಾಡಿಕೊಂಡು ಇಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಬೇಕಾ ಅಂತ ಕೇಳುತ್ತೆ. ಇದನ್ನು ಬೇಕಂದರೆ ಟಿಕ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಆಗುತ್ತೆ ಅಪ್ಲಿಕೇಶನ್ ಅನ್ನೋದು. ಓಕೆ, ಸೊ ಅದಾದ ನಂತರ ಗೈಸ್ ಇಲ್ಲಿ ರಿಕ್ವೈರ್ಡ್ ಲೋನ್ ಅಮೌಂಟ್ ಕೇಳುತ್ತೆ, ನಿಮಗೆ ಎಷ್ಟು ಲೋನ್ ಅಮೌಂಟ್ ಇಲ್ಲಿ ರಿಕ್ವೈರ್ಡ್ ಇದೆ. ಲೆಟ್ ಸಪೋಸ್ ಇವಾಗ 5 ಲಕ್ಷ ಅನ್ಕೊಳ್ಳಿ, 5 ಲಕ್ಷ ನಾ ಇಲ್ಲಿ ಹಾಕೊಂತೀನಿ. ಸೊ ಇಲ್ಲಿ ಇಷ್ಟು ನಮಗೆ ಲೋನ್ ರಿಕ್ವೈರ್ಡ್ ಇದೆ, ಇದರಲ್ಲಿ ಎಷ್ಟು ಸಿಗುತ್ತೆ ನೋಡೋಣ. ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ, ಪ್ಯಾನ್ ಕಾರ್ಡ್ ನಂಬರ್ನ ಹಾಕೊಳ್ಳಿ. ನಂತರ ಇಲ್ಲಿ ನೇಮ್ ಆಸ್ ಆನ್ ಪ್ಯಾನ್ ಕಾರ್ಡ್ ಅಂತ ಕೇಳ್ತಾ ಇದೆ, ಅಂದರೆ ಯಾವ ರೀತಿಯಾಗಿ ನೇಮ್ ಇದನ್ನು ಅದೇ ಆಲ್ರೆಡಿ ಹಾಕೊಂಡಿದ್ದೀವಿ. ನಂತರ ಇಲ್ಲಿ ಎಂಪ್ಲಾಯರ್ ಕ್ಯಾಟಗರಿ ಕೇಳುತ್ತೆ, ನೀವು ಯಾವ ಒಂದು ಸೆಕ್ಟರಲ್ಲಿ ವರ್ಕ್ ಮಾಡ್ತಾರೆ, ಪಬ್ಲಿಕ್ ಅಥವಾ ಪ್ರೈವೇಟ ಅಥವಾ ಇಲ್ಲಿ ಪ್ರಾಪ್ರೇಟರ್ಶಿಪ್ ಗೌರ್ಮೆಂಟ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯರ್ ಕಂಪನಿ ನೇಮ್ ಕೇಳುತ್ತೆ, ಅದನ್ನು ಹಾಕ್ಕೊಳ್ಳಿ, ಕಂಪನಿ ನೇಮ್ ಹಾಕ್ಕೊಳ್ಳಿ. ನಂತರ ನೆಟ್ ಮಂತ್ಲಿ ಸ್ಯಾಲ್ರಿ ಕೇಳುತ್ತೆ, ನೆಟ್ ಮಂತ್ಲಿ ಸ್ಯಾಲ್ರಿನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಮಿಟ್ ಆಗುತ್ತೆ. ಸೊ ಬೂಮ್ ಗೈಸ್, ನೋಡ್ತಾ ಇರ್ಬೋದು ನನಗೆ ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಸಾಲ ಅನ್ನೋದು ಸಿಗ್ತಾ ಇದೆ. ಸೊ ನಾ ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ದು 5 ಲಕ್ಷಕ್ಕೆ, ಬಟ್ ಆದರೆ ನನಗೆ 2 ಲಕ್ಷ ರೂಪಾಯಿವರೆಗೆ ಮಾತ್ರ ಇಲ್ಲಿ ಅಪ್ರೂವ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ರಿಕ್ವೈರ್ಡ್ ಲೋನ್ ಅಮೌಂಟ್ ನೋಡ್ತಾ ಇರ್ಬೋದು 80,000 ರೂಪಾಯಿ ಇಲ್ಲಿ ಹಾಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಟೆನ್ಯೂರ್ ನೋಡ್ತಾ ಇರ್ಬೋದು 24 ತಿಂಗಳಿದೆ. ಆ್ಯಂಡ್ ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಕಿಶ್ತ್ ಪರ್ಸನಲ್ ಲೋನ್ ಸಿಗ್ತಾ ಇದೆ. EMI ಬಂದ್ಬಿಟ್ಟು 4,111 ರೂಪಾಯಿ ಆಗುತ್ತೆ, 21% ಇಂಟ್ರೆಸ್ಟ್ ರೇಟ್ ಹಂಗೆ. ಆ್ಯಂಡ್ ನಂತರ ಇಲ್ಲಿ 24 ತಿಂಗಳವರೆಗೆ ಟೆನ್ಯೂರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೀಸ್ ನೋಡ್ತಾ ಇರ್ಬೋದು 1.5% ಇಲ್ಲಿ ಫೀಸ್ ಕೂಡ ಇಲ್ಲಿ ಕಟ್ ಆಗುತ್ತೆ. ಆ್ಯಂಡ್ ಮಲ್ಟಿಪಲ್ ಪರ್ಪಸ್ ಲೋನ್ ಇದಾಗಿದೆ, ಆ್ಯಂಡ್ ಕ್ವಿಕ್ ಆಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಇಲ್ಲಿ 0 ಫೋರ್ಕ್ಲೋಸರ್ ಚಾರ್ಜಸ್ ಇರುತ್ತೆ, ಓಕೆನಾ. ಸೊ ಇಲ್ಲಿ 1 ರೂಪಾಯಿ ಕೊಡಬೇಕಾಗಿರಲ್ಲ ನೀವು ಫೋರ್ ಕ್ಲೋಸ್ ಮಾಡಿದರೆ. ಆ್ಯಂಡ್ ಇಲ್ಲಿ ಗೆಟ್ ಇಟ್ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ಲೋನ್ ತಗೋಬೋದು, ಎಲ್ಲ ಡೀಟೇಲ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಕಿಶ್ತ್ ಅಪ್ಲಿಕೇಶನಲ್ಲಿ. ಆ್ಯಂಡ್ ಇಲ್ಲಿ ಕ್ರೆಡಿಟ್ ಬಿ ಪರ್ಸನಲ್ ಲೋನ್ ಸಿಗ್ತಾ ಇದೆ, 80,000 ರೂಪಾಯಿವರೆಗೆ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ಇದು. ಆ್ಯಂಡ್ ಇಲ್ಲಿ EMI ಬಂದ್ಬಿಟ್ಟು 3,841 ರೂಪಾಯಿ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟು 14%. ಆ್ಯಂಡ್ ಟೋಟಲ್ ಇಲ್ಲಿ ಟೆನ್ಯೂರು 24 ತಿಂಗಳು ಕೊಡ್ತಾ ಇದ್ದಾರೆ. ಆ್ಯಂಡ್ ನಂತರ ಇಲ್ಲಿ ಫೀಸ್ ಬಂದ್ಬಿಟ್ಟು ಸೇಮ್ 1.5% ಇರುತ್ತೆ. ಆ್ಯಂಡ್ ಇಲ್ಲಿ ಕೂಪನ್ ಕೋಡ್ ನೀವು ಯೂಸ್ ಮಾಡಬೇಕಾಗಿರುತ್ತೆ, BUZ50 ಅಂತ ಹೇಳ್ಬಿಟ್ಟು. ಇದನ್ನು ಯೂಸ್ ಮಾಡಿದರೆ 50% ಆಫ್ ಸಿಗುತ್ತೆ ಪ್ರೊಸೆಸಿಂಗ್ ಫೀಸ್ ಮೇಲೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಮನಿ ವ್ಯೂ ಕೂಡ ಕೊಡ್ತಾ ಇದ್ದರೆ 1,23,407 ರೂಪಾಯಿ ಇಲ್ಲಿ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ಇದೆ. ನಂತರ ಇಲ್ಲಿ EMI ಬಂದ್ಬಿಟ್ಟು 4,326 ರೂಪಾಯಿ ಆಗುತ್ತೆ ಮಂತ್ಲಿ EMI. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟು 26.4%, 24 ತಿಂಗಳವರೆಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಫೀಸ್ ಬಂದ್ಬಿಟ್ಟು 1.5%. ಆ್ಯಂಡ್ ಇಲ್ಲಿ 100% ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ, ಇನ್ಸ್ಟಂಟ್ ಆಗಿ ಅಪ್ರೂವ್ ಮಾಡಿ ಕೊಡ್ತಾ ಇದ್ದಾರೆ. ಆ್ಯಂಡ್ ನಂತರ ಇಲ್ಲಿ ಪ್ರೈವೋ ಇದೆ ಗೈಸ್, ಓಕೆ. ಪ್ರೈವೋ ಪರ್ಸನಲ್ ಲೋನ್ ಅಪ್ಲಿ
ಸೊ ಇಷ್ಟೆಲ್ಲ ಇದೆ ಗೈಸ್, ಈ ಒಂದು 4 ಆಫರ್ ನನಗೆ ಸಿಗ್ತಾ ಇದ್ದಾವೆ. 1, 2, 3, 4, ಓಕೆ, 4 ಆಫರಲ್ಲಿ ನಾನು ಯಾವುದಾದ್ರೂ ತೊಗೊಬೋದು. ನನಗೆ ಅನಿಸಿದ ಮಟ್ಟಿಗೆ ನಾನು ಇಲ್ಲಿ ಕಿಶ್ತ ತೊಗೊಳೋದೇ ಒಳ್ಳೇದು ಅನಿಸುತ್ತೆ. ಇಲ್ಲಿ ತುಂಬ ಕಡಿಮೆ ಇಂಟ್ರೆಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ರೆಡಿಟ್ ಬಿ ಇದೆ. ಸೊ ಓಕೆ, 80,000 ಇಲ್ಲಿ ಸಿಗ್ತಾ ಇದೆ, ಬಟ್ ನನಗೆ ಇಲ್ಲಿ ಬೇಕಾಗಿರೋದು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಓಕೆ ಗೈಸ್, ಕ್ರೆಡಿಟ್ ಸೀಸನ್ ಕೂಡ ಇದೆ, 15% ಇಂಟ್ರೆಸ್ಟ್ ಇದೆ ಇದು. ಸೊ ಇದು ನಾನು ತೊಗೊಳೋದು ಒಳ್ಳೆಯದಾಗುತ್ತೆ. ಆ್ಯಂಡ್ EMI ಕೂಡ ತುಂಬ ಕಡಿಮೆ ಇದೆ, ಅಂದರೆ ಪ್ರೈವೋ ಅಪ್ಲಿಕೇಶನಲ್ಲಿ. ಸೊ ಇಲ್ಲಿ ಗೆಟ್ ಇಟ್ ನೌ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟು ರೀಡೈರೆಕ್ಟ್ ಮಾಡುತ್ತೆ ಗೈಸ್. ನೆಕ್ಸ್ಟು ನಮಗೆ ಅಪ್ಲಿಕೇಶನ್ಗೆ ಅಲ್ಲಿಂದ ಹೋಗ್ಬಿಟ್ಟು ನಾವು ಅಪ್ಲೈ ಮಾಡಿಕೊಂಡ್ರೆ ಇನ್ಸ್ಟಂಟಾಗಿ ಲೋನ್ ತೊಗೊಬೋದಾಗಿದೆ. ಓಕೆ, ಸೊ ಬಜಾಜ್ ಫಿನ್ಸಾವ್ ಅಪ್ಲಿಕೇಶನಲ್ಲಿ ಇನ್ಸ್ಟಂಟಾಗಿ ಲೋನ್ ಪ್ರೊವೈಡ್ ಮಾಡ್ತಾ ಇದೆ. ಜೊತೆಗೆ ನೀವು ಇಲ್ಲಿ ಕ್ರೆಡಿಟ್ ಕಾರ್ಡ್ಸ್ಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು, ಬೇಕಿರೋರು ಅಪ್ಲೈ ಮಾಡ್ಕೋಬೋದು ಗೈಸ್. ಓಕೆನಾ, ಸೊ ಇಲ್ಲಿ ಇನ್ಶೂರೆನ್ಸ್ ಕೂಡ ಇದೆ. ಸೊ ಯಾಕೆ ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಪ್ರಾಸೆಸನ್ನು ನೀವೇ ಕಂಪ್ಲೀಟ್ ಮಾಡ್ಕೊಡಿ. ಆಲ್ರೆಡಿ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ಅದ್ರ ಮೇಲೆ. ಓಕೆನಾ, ಸೊ ನೀವು ನೋಡ್ಕೊಬೋದು. ಮತ್ತೆ ಮತ್ತೆ ಹೇಳೋಕ್ಕಾಗಲ್ಲ ಗೈಸ್, ತುಂಬ ಲೆಂತ್ ಆಗುತ್ತೆ ವೀಡಿಯೋ, ಆಮೇಲಿಂದ ನೀವು ನೋಡೋಂಗಿಲ್ಲ ಏನಿಲ್ಲ. ಸೊ ಅದಕ್ಕೆ, ಸೊ ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ಆ್ಯಂಡ್ ನಿಮಗೆ ಇನ್ ಕೇಸ್ ಬಜಾಜ್ ಫಿನ್ಸಾವಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂತಂದರೆ ಟ್ರೂ ಬ್ಯಾಲೆನ್ಸ್ ಟ್ರೈ ಮಾಡಿ. ಟ್ರೂ ಬ್ಯಾಲೆನ್ಸಲ್ಲಿ 100% ಲೋನ್ ಸಿಕ್ಕೇ ಸಿಗುತ್ತೆ. ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಗೈಸ್. ಈ ಒಂದು ಆ್ಯಪಲ್ಲಿ ನನಗೆ 50,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಮತ್ತು 1,00,000 ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಸಿಗ್ತಾ ಇದೆ. ನಿಮಗೂ ಕೂಡ ಸಿಗುತ್ತೆ, ನೀವಲ್ಲಿ ಅಪ್ಲೈ ಮಾಡ್ಕೊತೀರಾ ಅಂತಂದರೆ. ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಟ್ರೂ ಬ್ಯಾಲೆನ್ಸು 4.4 star ರೇಟಿಗೆ 10,00,000 ರಿವ್ಯೂಸ್ ಇದ್ದಾವೆ. 5 crore ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್. ಓಕೆನಾ, ಸೊ ಬೆಸ್ಟ್ ಇದೆ ಈ ಒಂದು ಅಪ್ಲಿಕೇಶನ್ ಕೂಡ. ಸೊ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು ಟ್ರೂ ಬ್ಯಾಲೆನ್ಸಲ್ಲಿ ಕೂಡ. ಓಕೆ, ಸೊ ಯಾವ ಗೈಸ್ ಇದಾಗಿರುತ್ತೆ ಇತ್ತಿನ ವೀಡಿಯೋ. ಈ ಒಂದು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.